ಸುರೇಶ್ರವರನ್ನ ಡಿ ಕೆ ಸುರೇಶ್ರವರನ್ನ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಮಗೆ 99% ಜನಗಳಿಗೆ ನಮ್ಮ ಗ್ಯಾರಂಟಿಗಳು ತಲುಪಿದ್ದಾವೆ. ಸರ್ ನಮಸ್ತೆ. ಮೊದಲನೇದಾಗಿ ಈಗಾಗಲೇ ನಾವು ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ ಗ್ರಾಮಾಂತರ ಕ್ಷೇತ್ರದ ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನಾ ಕಾರ್ಯಕ್ರಮ ಚುನಾವಣಾ ಕಾರ್ಯಗಳು ಪ್ರಾರಂಭ ಆಗಿದೆ. ಚನ್ನಪಟ್ಟಣದಲ್ಲೂ ಕೂಡ ಎಲ್ಲ ವರ್ಗದ ಮತ್ತು ಎಲ್ಲ ಸಮುದಾಯಗಳ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಮಿಟಿಗಳ ಒಂದು ಸಂಘಟನೆಯನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ವಾರ್ಡ್ ವೈಸು ಪ್ರತಿ ವಾರ್ಡ್ಗಳಲ್ಲೂ ಕೂಡ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಇವಾಗಲೂ ಕೂಡ ನೀವು ಸಭೆ ಮಾಡ್ತಾ ಇರೋದು ನೋಡಿದ್ರಿ ಟೌನಲ್ಲಿ, ಮತ್ತು ಅದೇ ರೀತಿ ಪಂಚಾಯತಿಯಲ್ಲೂ ಕೂಡ ಸಭೆಗಳನ್ನು ಮಾಡೋದ್ರ ಮೂಲಕ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 100,000ಕ್ಕಿಂತ ಹೆಚ್ಚು ಮತವನ್ನು ತಗೋತೇವೆ ಅನ್ನೋ ವಿಶ್ವಾಸ ಇದೆ. ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಬಿ ಜೆ ಪಿಯ ಆಡಳಿತವನ್ನು ನೋಡಿ ರೋಸ್ ಹೋಗಿದ್ದಾರೆ. ಇವತ್ತೇನು 25-26 ಸಂಸದರಿದ್ದಾರೆ, ಇವತ್ತಿನವರೆಗೂ ಅವ್ರು ಎಲ್ಲಿ ಸೌಂಡ್ ಮಾಡಿದರು, ಎಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನೂ ಕೂಡ ಇಲ್ಲ. ಹಾಗಾಗಿ ಸುರೇಶ್ರವರನ್ನ ಡಿ ಕೆ ಸುರೇಶ್ರವರನ್ನ ಅದರಲ್ಲೂ ಈ 5 ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಪಂಚಾಯತಿ ಮಟ್ಟದಿಂದ ತಾಲೂಕು ಮಟ್ಟ ಎಲ್ಲ ಮಟ್ಟದಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅದರ ಒಂದು ಅಂಗವಾಗಿ ನಾವು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಒಂದು ಕಡೆ ಗಂಗಾಧರ್ ಅವರು ಅಂದರೆ ಕೇವಲ ಚನ್ನಪಟ್ಟಣಕ್ಕೆ ಸೀಮಿತವಾದ ನಾಯಕರೇನಲ್ಲ, ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸೋದ್ರಲ್ಲಿ ಗಂಗಾಧರ್ ಅವರ ಚುನಾವಣೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ದೊಡ್ಡದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ಯಾವ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು? ಇಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಮ್ಮಿಂದ ಒಂದಷ್ಟು ತಪ್ಪುಗಳಾಗಿದ್ದಾವೆ. ಒಂದು, ನಾನು ಕ್ಯಾಂಡಿಡೇಟ್ ಆಗಿದೆ, ಅಲ್ಲಿ ಕ್ಯಾಂಡಿಡೇಟ್ ಆಗೋದು ಲೇಟ್ ಆಯಿತು, ಹಾಗಾಗಿ ಜನಗಳಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ನಿಂತ್ಕೊಂಡಿದ್ದರು, ಅವ್ರದೇ ಆದ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ರು. ನಾವು ಎಂಟರ್ ಆಗಿದ್ದು ಲೇಟ್ ಆಗಿದ್ದರಿಂದ ನಮಗೆ ಮತ ಸಿಕ್ಕಿಲ್ಲ. ಆದರೆ ಆ ವಾತಾವರಣ ಈಗಿಲ್ಲ, ವಾತಾವರಣ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಯಾಕೆ ಅಂತ ಅಂದರೆ ಈ ಕ್ಷೇತ್ರದ MLA ಸುಮಾರು 8-9 ತಿಂಗಳಾಯಿತು ಚುನಾವಣೆ ಆಗಿ, ಇಲ್ಲಿವರೆಗೂ ಕೂಡ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಮೇ ಬಿ 3-4 ಸಾರಿ ಬಂದಿರ್ಬೋದು, ಇಲ್ಲಿವರೆಗೂ ಕೈಗೆ ಸಿಗ್ತಾ ಇಲ್ಲ. ಅದೇ ರೀತಿ MLC ಯೋಗೇಶ್ವರ ಅವರು ಕೂಡ ಜನಗಳ ಕೈಗೆ ಸಿಗ್ತಾ ಇಲ್ಲ, ಜನ ಬೇಸತ್ತಿದ್ದಾರೆ. ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಈಗ ನಾವಾಗಲೇ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈಗಾಗಲೇ ನಾವು ಪ್ರವಾಸ ಮಾಡ್ತಾ ಇದ್ದೇವೆ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೇವೆ, ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆ ವಾತಾವರಣ ಸಂಪೂರ್ಣವಾಗಿ ವಿಭಿನ್ನವಾಗಿದೆ, ಚೇಂಜ್ ಆಗಿದೆ. ಎಸ್, ನಾನು ನಿಮ್ಮ ಮಾತಾಡ್ತೀನಿ ಹಾಗೇ ರೀ. ಎಸ್ ವೀಕ್ಷಕರೆ, ಇಡೀ ರಾಜ್ಯದ ಜನ ನೋಡ್ತಾ ಇರ್ತೀರಾ, ತುಂತುರು ವಿಶ್ವನಾಥ್ ಅವರು ಎಷ್ಟೋ ಜನಕ್ಕೆ ಅಷ್ಟಾಗಿ ಪರಿಚಯ ಇರಲ್ಲ, ಡಿ ಕೆ ಶಿವಕುಮಾರ್ ಅವರಿಗೆ ಸವಾಲಿಗೆ ಸರಿ ಪ್ರತಿ ಸವಾಲನ್ನು ಹಾಕಿ ಗೆಲುವಿನ ಸನಿಹಕ್ಕೆ ಬಂದಿದ್ದವರು, ತಮ್ಮ ಕೆಪಾಸಿಟಿ ಏನು ಅಂತ ಹಿಂದೆ ಸಾಕಷ್ಟು ಚುನಾವಣೆಗಳಲ್ಲಿ ತೋರಿಸೋರು, ಇದೀಗ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಸರ್, ಏನು ಈ ಬಾರಿಯ ಲೆಕ್ಕಾಚಾರಗಳು? ಏನು ಈ ಬಾರಿಯ ಲೆಕ್ಕಾಚಾರಗಳು? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಅವರು 3 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ, ಅಭಿವೃದ್ಧಿ ಕೆಲಸಕ್ಕೆ ಮಾಡಿದ್ದಾರೋ, ಅವರಿಗೆ ಅದೇ ಶ್ರೀರಕ್ಷೆ. ಆ ದೃಷ್ಟಿನಲ್ಲಿ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳು ಮತ್ತು ಪಕ್ಷಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಮುನ್ನಡೆ ಕಾಯ್ಕೊಂಡು ನನ್ನ ದೃಷ್ಟಿನಲ್ಲಿ ಅವರು ಕನಿಷ್ಠ 2 ಲಕ್ಷಕ್ಕೂ ಮಿಗಿಲಾಗಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ತಾರೆ. ಬಹುಶಃ BJP ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಯಾರಾಗ್ತಾರೋ ಗೊತ್ತಿಲ್ಲ ನಮಗೆ. ಅವರಿಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಕೂಡ 2 ಲಕ್ಷಕ್ಕೂ ಮಿಗಿಲಾಗಿ ಹೆಚ್ಚಿನ ಮತಗಳನ್ನು ಪಡೆದು ಲೀಡ್ನಲ್ಲಿ ಗೆಲ್ತಾರೆ. ಸರ್, ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು CP ಯೋಗೇಶ್ವರ ಅವರು ವೈರಿಗಳಾಗಿ ನಿಂತ್ಕೊಂಡ್ರು, ಆದ್ರೆ ಈಗ ಆ ಶತ್ರುಗಳೇ ಮಿತ್ರರಾಗಿ ಅತಿ ದೊಡ್ಡ ಶಕ್ತಿಯಾಗಿ ಈ ಬಾರಿ ಲೋಕಸಭೆಯನ್ನು ಎದುರಿಸೋಕೆ ಸಜ್ಜಾಗಿದ್ದಾರೆ. ಅಭ್ಯರ್ಥಿಯಾಗಿ CP ಯೋಗೇಶ್ವರ ಆಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಹೆಸರು ಕೇಳಿ ಬರ್ತಾ ಇದೆ, ಅವರಿಬ್ಬರ ಒಗ್ಗಟ್ಟು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಅಂದರೆ ಇನ್ನಷ್ಟು ಜವಾಬ್ದಾರಿ ತಂದ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಗೆ ಅನ್ಸುತ್ತೆ? ಬಹುಶಃ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಇನ್ನೊಬ್ಬರಿಲ್ಲ. ರಾಜಕೀಯವಾಗಿ ಅವರು ಸುಮಾರು 3.5-4 ತಿಂಗಳಿಂದ ಪಕ್ಷದ ಕಾರ್ಯಕರ್ತರು ಹೇಗಿರಬೇಕು, ಚುನಾವಣೆಗಳಲ್ಲಿ ಪಕ್ಷದ ಮುಖಂಡರ ನಡೆ ಹೇಗಿರಬೇಕು ಅಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಸಜ್ಜಾಗಿ ಕೆಲಸ ಮಾಡ್ತಾ ಇದ್ದೀವಿ, ಅದರಲ್ಲೇನು ಅನುಮಾನನೇ ಬೇಡ.
ಸರ್, 2019 ಚುನಾವಣೆಯನ್ನು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೇ ಸ್ಥಾನ, ಅದು ನಿಮ್ಮದೇ ಕ್ಷೇತ್ರ, ಏನು ಚನ್ನಪಟ್ಟಣ ಸೇರಿಕೊಳ್ಳುತ್ತೆ, ಈ ಸಲ ಎಷ್ಟು ಪ್ಲಸ್ ಆಗಬೇಕು ಅಂತ? ಇಲ್ಲ, ನಮಗೆ ಈಗಾಗಲೇ ನಮ್ಮ ಪಕ್ಷದ ಏನಿವಾಗ ಸಂಘಟನೆ ಪ್ರಾರಂಭ ಆಗಿದೆ, ಕನಿಷ್ಠ 15-20 ಸ್ಥಾನ ನಾವು ಕಾಂಗ್ರೆಸ್ ಪಕ್ಷ ಪಡ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಪ್ರಧಾನಿ ಮೋದಿಯವರು ಪದೇ ಪದೇ ಕಾಂಗ್ರೆಸ್ಸನ್ನು ಟೀಕಿಸೋ ಕೆಲಸವನ್ನು ಮಾಡ್ತಾರೆ, ಇಡೀ ದೇಶದಲ್ಲಿ 40 ಕ್ಷೇತ್ರ ಗೆದ್ದರೆ ಸಾಕು ಅಂತ. ಆದರೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಪ್ರತಿ ಸವಾಲಾಗ್ತಾರೆ, ಕರ್ನಾಟಕದಲ್ಲೇ ನಾವು 20 ಕ್ಷೇತ್ರವನ್ನು ಗೆದ್ದು ತೋರಿಸ್ತೀವಿ, ಈ ಬಾರಿ ಟಕ್ಕರ್ ಕೊಡ್ತೀವಿ. ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ಬಿ ಜೆ ಪಿ ಬೇಕಾದ್ರೆ 100 ಗೆಲ್ಲಪ್ಪ ಅನ್ನೋ ರೀತಿ. ಈ ಫೈಟ್ ಕೇವಲ ಮಾತಿಗೆ ಸೀಮಿತ ಆಗುತ್ತಾ ಅಥವಾ ಕರ್ನಾಟಕದಲ್ಲಿ ನಿಜಕ್ಕೂ ಯಾವೆಲ್ಲ ಕ್ಷೇತ್ರಗಳ ಸಿದ್ದರಾಮಯ್ಯನವರು ಏನು ಹೇಳಿದೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಈಗಾಗಲೇ ಎಲ್ಲ ಕ್ಷೇತ್ರದ ಕಾರ್ಯಕರ್ತರುಗಳು ಚುನಾವಣೆಯ ಪ್ರಾರಂಭದಲ್ಲಿ ಪ್ರಾರಂಭ ಮಾಡಿಕೊಂಡಿದ್ದಾರೆ. ನಮಗೆ ವಿಶ್ವಾಸ ಇದೆ, 15-20 ಕ್ಷೇತ್ರವನ್ನು ನಾವು ಗೆಲ್ತೇವೆ. ಈಗೇನಾಗಿದೆ, ಬಿ ಜೆ ಪಿ ಭ್ರಮನಿರ್ಶನಗೊಂಡಿದ್ದಾರೆ. ಅವ್ರೇನು ಸುಳ್ಳುಗಳು ಹೇಳಿದ್ರು ಆ ಸುಳ್ಳುಗಳೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಆ ಒಂದು ಕಾರಣ ಸಾಕು, ಇವತ್ತು ನಮ್ಮ ಗ್ಯಾರಂಟಿಗಳು ಜನಗಳಿಗೆ ತಲುಪಿದ್ದಾವೆ. 99% ಜನಗಳಿಗೆ ನಮ್ಮ ಗ್ಯಾರಂಟಿಗಳು ತಲುಪಿದ್ದಾವೆ. ಆ ಕಾರಣಕ್ಕೋಸ್ಕರ ನಮಗೆ ಒಂದು ವಿಶ್ವಾಸ ಇದೆ, ನಾವು ಸಂಪೂರ್ಣವಾಗಿ 20 ಸ್ಥಾನ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಸರ್, ಮತ್ತೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪ್ಲಸ್ ಅಂತ ಅವ್ರು ಅನ್ಕೋತಾ ಇದ್ದಾರೆ, ಮೈನಸ್ ಅಂತ ಒಂದಷ್ಟು ಜನ ವಿಶ್ಲೇಷಿಸ್ತಾ ಇದ್ದಾರೆ. ಯಾಕೆಂದರೆ ಮುಸ್ಲಿಮರ ಅಂದರೆ ಅಲ್ಪಸಂಖ್ಯಾತರ ಮತಗಳನ್ನೇ ಪಡೆದು ಗೆದ್ದಂಥ ಕುಮಾರಸ್ವಾಮಿ ಅವರು ತಮ್ಮ ಜಾತ್ಯತೀತ ತತ್ವನೇ ಬದಲಿಸ್ಕೊಂಡು ಕೇವಲ ಅಧಿಕಾರಕ್ಕಾಗಿ ಬಿ ಜೆ ಪಿ ಜೊತೆ ಕೈ ತೋರಿಸಿದ್ದಾರೆ. ಹೀಗಾಗಿ ಜನ ಇದನ್ನ ಮರೆಯಲ್ಲ. ಯಾಕಂದರೆ ಜಮೀರ್ ಅಹಮದ್ ಅವರು ಇತ್ತೀಚೆಗೆ ತಾನೇ ಮಾತಾಡ್ತಾ ಇದ್ರು, ಸ್ವಾಮಿ ನಮ್ಮವ್ರು ನಿಮಗೆ ಕೈ ಹಿಡಿದಿಲ್ಲ ಅಂದರೆ 19 5-6 ಹಿಡಿದು ಹೋಗ್ಬಿಡ್ತಿದ್ರಿ, ಅದನ್ನು ಮರೆತು ಮಾತಾಡಬೇಕು. ನಮ್ಮ ನಾಯಕರಾದಂಥ ಜಮೀರ್ ಅಣ್ಣವರು ಸತ್ಯವನ್ನೇ ಹೇಳಿದ್ದಾರೆ. ಬಹುಶಃ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಏನಾದ್ರೂ ಜಾತ್ಯತ ಜನತಾದಳಕ್ಕೆ ಒಂದು 7-8 ಕ್ಷೇತ್ರದಲ್ಲಿ ಕೊಡದೇ ಹೋಗಿದ್ರೆ ಅವ್ರು ಬಹುಶಃ ಕರ್ನಾಟಕದಲ್ಲಿ 9-10 ಸ್ಥಾನ ಮಾತ್ರ ಗೆಲ್ಲುವಂಥ ಒಂದು ವಾತಾವರಣ ಕಳೆದ ಚುನಾವಣೆಯಲ್ಲಿ ಆಗ್ತಿತ್ತು. ಆದರೆ ಈಗ ಅಲ್ಪಸಂಖ್ಯಾತರೇ ಅಲ್ಲ, ಎಲ್ಲ ಸಮುದಾಯದ ಜನ ಕೂಡ ಕಾಂಗ್ರೆಸ್ನ ಆಡಳಿತವನ್ನು ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಆಡಳಿತವನ್ನು ನಮ್ಮ ಮಂತ್ರಿ ಮಂಡಲದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿ ಕರ್ನಾಟಕದಲ್ಲಿ 18-20 ಸ್ಥಾನವನ್ನು ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮೊದಲೇನೇ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಆ 5 ಗ್ಯಾರಂಟಿಗಳನ್ನು ಕೂಡ ಬಹುಶಃ ಯಾವುದೇ ರಾಜ್ಯದಲ್ಲೂ ಇಷ್ಟು ಬೇಗ ಆಡಳಿತ ಬಂದ ತಕ್ಷಣ ಅನುಷ್ಠಾನ ಆಗಿರಲಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸರಾಸರಿ ಕರ್ನಾಟಕ ರಾಜ್ಯದ 68-70% ಮನೆಗಳಿಗೆ ಸರಿಸುಮಾರು 5-6,000 ರೂಪಾಯಿ ಪ್ರತಿ ತಿಂಗಳ ಸೇರ್ತಾ ಇರ್ತಕ್ಕಂಥ ವಾತಾವರಣ ಇರೋದ್ರಿಂದ 18-20 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಗೆಲ್ತದೆ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾದ ಬಳಿಕ ಜೊತೆಗೆ ಕುಮಾರಸ್ವಾಮಿ ಅವರ ಒಂದು ಬಲ, ಕ್ಲೀನ್ ಸ್ವೀಪ್ ಮಾಡ್ತೀವಿ, 28-28 ಗೆಲ್ತೀವಿ, ಕಾಂಗ್ರೆಸ್ ಇಲ್ದಂಗೆ ಮಾಡ್ತೀವಿ, 2019 ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರಲಿಲ್ಲ, ಆವಾಗಲೇ 25 ಗೆದ್ವಿ, ಇವೆಲ್ಲ ಹೇಳ್ತಿರೋದು ಅವರ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್? ಅದಕ್ಕೆ ಅವರಿಗೆ ಉತ್ತರ ಕೊಡ್ತೀವಿ. ಇಲ್ಲ, ಅದು ಓವರ್ ಕಾನ್ಫಿಡೆನ್ಸ್, ಅದು ಓವರ್ ಕಾನ್ಫಿಡೆನ್ಸ್. ಅವ್ರ ಕಾನ್ಫಿಡೆನ್ಸ್ ಬಗ್ಗೆ ನಾವೇನು ಟೀಕೆ ಮಾಡೋದು ಅಥವಾ ಮಾತಾಡೋದು ಬೇಕಾಗಿಲ್ಲ. ಬಟ್ ನಮಗೆ ವಿಶ್ವಾಸ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವೇನು 136 ಸೀಟ್ಗಳನ್ನು ವಿಧಾನಸಭೆಯಲ್ಲಿ ತೆಗೆದುಕೊಂಡ್ವೋ ಅದೇ ಪ್ರಕಾರ ಅವರೇನು ಹಾಗೆ ಹೇಳ್ತಾ ಇದ್ದಾರೆ. ಅವರು ಆವಾಗಲೂ ಕೂಡ ನಾವು 70-80 ಸೀಟ್ಗಳು ಮಾತ್ರ ತಗೋತೀವಿ ಅಂತ ಹೇಳ್ತಾ ಇದ್ರು. 70-80 ಸೀಟ್ಗಳು 70 ಸೀಟ್ಗಳು ಮಾತ್ರ ತಗೋತೇವೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು. ನಾವು 136 ಸೀಟ್ಗಳನ್ನು ತಗೊಂಡಿದ್ದೇವೆ. ಅದೇ ರೀತಿ ಈಗಲೂ ಕೂಡ 20 ಸೀಟ್ಗಳನ್ನು ತಗೋತೇವೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಿದ್ದರು, ತುಮಕೂರಿನಲ್ಲಿ ಅವ್ರ ತಂದೆಯವರೇ ಅಭ್ಯರ್ಥಿ ಆಗಿದ್ದರು, ಮಂಡ್ಯದಲ್ಲಿ ಅವ್ರ ಮಗವರೇ ಅಭ್ಯರ್ಥಿ ಆಗಿದ್ದರು. ಒಂದು ಕಡೆ ತಂದೆನೂ ಸೋತರು, ಒಂದು ಕಡೆ ಮಗನೂ ಸೋತರು. ತಮಗೆ ಗೊತ್ತಿದೆ ಎಷ್ಟು ಸ್ಥಾನ ಗೆಲ್ತು ಅಂತ. ಕೇವಲ ಹಾಸನಲ್ಲಿ ಒಂದೇ ಸ್ಥಾನ ಗೆದ್ದದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿಯವರು. ಇನ್ನು ಯಾವ 28 ಸ್ಥಾನ ಗೆಲ್ಲಿಸ್ತಾರೆ ಈಗ ಅವರು ಹೇಳಿ? ಅವ್ರ ಪಕ್ಷ ಎಲ್ಲಿದೆ ಕರ್ನಾಟಕದಲ್ಲಿ? 7-8% ಮತ ಉಳಿದಿದೆ. ಅವ್ರು ಯಾಕೆ ಗೆಲ್ತಾರೆ? 28 ಹೆಂಗ್ ಗೆಲ್ಲಿಸ್ತಾರೆ ಕುಮಾರಸ್ವಾಮಿ ಅವ್ರು ಹೇಳಿ. ಅವರು ಯಾವ ಸೀಟನ್ನು ಪಡೀತಾರೆ ಆ ಆಧಾರದ ಮೇಲೆ ನಾವು ಹೇಳ್ತೀವಿ. ಬಹುಶಃ ನಾನು ಅನ್ಕೊಂಡಿದ್ದೀನಿ ಅವ್ರೇನಾದ್ರೂ 3 ಪಡೆದ್ರೆ 1 ಗೆಲ್ತಾರೆ ಬಹುಶಃ, ಯಾವುದು ಅಂತ ಹೇಳ್ತೀವಿ ಅದನ್ನು ಕೂಡ ಸೀಟ್ ಅಂತಿಮ ಆದಮೇಲೆ. ಹಾಗಾಗಿ ಭಾಳ ಕಷ್ಟದ ದಿನಗಳು ಜೆ ಡಿ ಎಸ್ ಅವರು. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.
ಕೇಳಿ ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.